हाय फ्रेंड्स इवत्तु रुचियाद वेजिटेबल बिरियानी माडोदु हेगे अंत नोडोण बहळ चेन्नागिरुत्ते रुचियागिरुत्ते हेगे माडोदु नोडोण नोडि बासमती अक्कि 1.5 ग्लास तगोबेकु अदन्न नानु इवाग 10 निमिष नेने हाकिबिट्टिदिनि बटाणि तगोंडिदिनि क्यारेट ಎಲ್ಲ ಈ ಥರ ಕಟ್ ಮಾಡ್ಕೊಂಡ್ಬಿಡಬೇಕು ಬೀನ್ಸು ಗರಂ ಮಸಾಲ ಐಟಮ್ಸು ಚಕ್ಕೆ ಲವಂಗ ಏಲಕ್ಕಿ ಎಲ್ಲ ಏನೇನಿದೆಯೋ ಅದೆಲ್ಲ ತೊಗೊಂಡ್ಬಿಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟು 3 ಟೊಮೆಟೊ ಹಣ್ಣನ್ನು ಈ ಥರ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಮೊಸರು 2 ಸ್ಪೂನು ಈರುಳ್ಳಿ ಈ ಥರ ಕಟ್ ಮಾಡ್ಕೊಂಡ್ಬಿಡಬೇಕು ನಿಂಬೆಹಣ್ಣು ಸಾರು ರೋಸ್ ವಾಟರ್ ಮೆಣಸಿನ್ಕಾಯಿ ಪೌಡರು ಧನಿಯಾ ಪೌಡ್ರು ಅರಿಶಿನ ಪೌಡ್ರು ಇದು ರುಚಿಗೆ ತಕ್ಕಂಗೆ ಸೇರ್ಕೊಂಬಿಡೋಣ ಗರಂ ಮಸಾಲ ಪೌಡರು ಎಣ್ಣೆ ತುಪ್ಪ ಇವಾಗ ಮಿಕ್ಸಿ ಜಾರ್ ತಗೊಳ್ಳೋಣ ತಗೊಂಬಿಟ್ಟು ಶುಂಠಿ ಬೆಳ್ಳುಳ್ಳಿ ಸೇರಿಸೋಣ ಈ ಮಿಕ್ಸಿನಲ್ಲಿ ಟೊಮೆಟೊ ಹಣ್ಣು ಕೊತ್ತಂಬರಿ ಕರಿಬೇವಿನ ಸೊಪ್ಪು ಇವೆಲ್ಲನೂ ಸೇರಿಸಿ ಚೆನ್ನಾಗಿ ನೈಸ್ ಮಾಡ್ಕೊಂಡ್ಬಿಡಬೇಕು ನೈಸಾಗಿ ಮಾಡ್ಕೊಂಡ್ಬಿಡಬೇಕು ಈ ಥರ ನೈಸ್ ಇದ್ದರೆ ಸಾಕು ಇವಾಗ ನಾವು ಸ್ಟವನ್ನು ಅಂಟಿಸ್ಕೊಂಬಿಡೋಣ ಸ್ಟವ್ ಅಂಟಿಸ್ಬಿಟ್ಟು ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಬಿಡೋಣ ಕುಕ್ಕರ್ ಬಿಸಿಯಾಗಲಿ ಎಣ್ಣೆ ಸೇರಿಸೋಣ ಇದು ಎಣ್ಣೆ ಸ್ವಲ್ಪ ಕಾಯಿಲಿ ತುಪ್ಪ ಸೇರಿಸೋಣ ಕಾಯಿಲಿ ಇವೆರಡು ಕಾಯಿಲಿ ಆಯಿತು ಇವಾಗ ಗರಂ ಮಸಾಲ ಐಟಮ್ಸ್ ಮೊದಲನೇದಾಕಿ ಹಾಕಿ ಫ್ರೈ ಮಾಡೋಣ ಕಟ್ ಮಾಡಿದ ಈರುಳ್ಳಿ ಇದೆ ಅಲ್ವಾ ಅದನ್ನು ಇವಾಗ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಈ ಥರ ಫ್ರೈ ಆಗಬೇಕು ಇವಾಗ ಮಿಕ್ಸಿನಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೆಲ್ವ ಅದನ್ನು ಹಾಕಿದ್ರಲ್ಲಿ ಸೇರಿಸಿ ಅದನ್ನು ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಮೊಸರು ನಿಂಬೆ ಸಾರು ಇದೆ ಅಲ್ವಾ ಅದೆರಡನ್ನೂ ಹಾಕಿ ಮತ್ತೆ ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನು ಫ್ರೈ ಆಗಬೇಕು ಇವಾಗ ಅರಿಶಿನ ಪುಡಿ ಮೆಣಸಿನ ಪುಡಿ ಧನಿಯಾ ಪುಡಿ ನಾವು ರುಚಿಗೆ ತಕ್ಕಂಗೆ ಖಾರ ಹೇಗಿರಬೇಕು ಆ ಥರ ಹಾಕಿ ಸೇರಿಸ್ಕೊಂಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಏನಂದರೆ ಇದನ್ನು ಫ್ರೈ ಮಾಡುವಾಗ ಆ ಹಸಿ ವಾಸನೆ ಹೋಗಬೇಕು ಆ ಥರ ಫ್ರೈ ಮಾಡಬೇಕು ಈ ಥರ ಚೆನ್ನಾಗಿ ಫ್ರೈ ಆಗಲಿ ಇವಾಗ ಉಪ್ಪು ಸೇರಿಸೋಣ ಅದನ್ನು ರುಚಿಗೆ ತಕ್ಕಂಗೆ ಉಪ್ಪು ಸೇರಿಸ್ಕೊಂಬಿಡೋಣ ಇವಾಗ ನಾವು ಕಟ್ ಮಾಡಿದ್ವಲ್ವ ಕ್ಯಾರೆಟ್ ಹಾಕೋಣ ಬೀನ್ಸು ಬಟಾಣಿ ಇವನ್ನು ಎಲ್ಲ ಹಾಕಿ ಫ್ರೈ ಮಾಡೋಣ ಕ್ಯಾರೆಟು ಬೀನ್ಸು ಬಟಾಣಿ ಹಾಕ್ತೀನಿ ಇದನ್ನು ಇವಾಗ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಅಕ್ಕಿ ನೋಡಿ ಈ ಕಡೆ ನೆನೆ ಹಾಕಿದ್ದೀನಲ್ವ 1.5 ಗ್ಲಾಸ್ ಅಕ್ಕಿ ನೆನೆ ಹಾಕಿದ್ದೀನಿ ಅದಕ್ಕೆ ನಾವು 2 ಟಂಬ್ಲರ್ ನೀರು ಹಾಕಿದರೆ ಸಾಕು ಬಾಸುಮತಿ ರೈಸ್ಗೆ ಈ ಅಕ್ಕಿ ನೀರನ್ನೇ ತೊಗೊಂಬಿಡ್ತೀನಿ 1 ಗ್ಲಾಸು ಇನ್ನೊಂದು ಸಪ್ರೇಟ್ ಬೇರೆ ತೊಗೊಂಬಿಡೋಣ ಇವಾಗ ನೋಡಿ ಇದು ಫ್ರೈ ಆಗೋಯಿತು ಇವಾಗ ಅಕ್ಕಿನ ಹಾಕೋಣ ಇದರಲ್ಲಿ ಹಾಕ್ಬಿಟ್ಟು 1 ಗ್ಲಾಸ್ ನೀರು ಹಾಕೋಣ ಮತ್ತು ಇನ್ನೊಂದು ಗ್ಲಾಸ್ ನೋಡಿ ಈ ಥರ 2 ಗ್ಲಾಸ್ ಸೇರಿಸಿದ್ದೀನಿ ಇವಾಗ ರೋಸ್ ವಾಟರ್ ಇದೆ ಅಲ್ವ ಅದನ್ನು ಇವಾಗ ಹಾಕೋಣ ರೋಸ್ ವಾಟರ್ ಹಾಕ್ಬಿಟ್ಟು ಚೆನ್ನಾಗಿ ಕಲಸೋಣ ಇವಾಗ ಕುಕ್ಕರ್ ಮುಚ್ಚಳ ತೊಗೊಂಡು ಮುಚ್ಚಿಕ್ಬಿಡೋಣ ಮುಚ್ಚಿಕ್ಬಿಟ್ಟು ಒಂದೇ ಬಿಸಿಲು ಸಾಕಿದ್ವಿ
ಒಂದು ಬಿಸಿಲಿದ್ರೆ ಚಾಕಿದು ಬಹಳ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಬಂತು ನೋಡಿ, ಒಂದು ಬಿಸಿಲು ಬಂತು. ಈ ಥರ ಒಂದೇ ಬಿಸಿಲು ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಅನ್ನ ಹದ ಹೊಟ್ಟೋಗ್ಬಿಡುತ್ತೆ. ಆಯಿತು, ಇವಾಗ ಸ್ಟೌವನ್ನು ಆಫ್ ಮಾಡಿಡೋಣ. ಸ್ವಲ್ಪ ತಣ್ಣಗಾಗಲಿ. ಭಾಳ ರುಚಿಯಾಗಿರುತ್ತೆ, ಮಾಡೋದು ಸುಲಭ. ಮೈಕು ಭಾಳ ಒಳ್ಳೇದು, ಈ ಥರ ಮಾಡಿ ನೋಡಿದ್ರೆ ಭಾಳ ಟೇಸ್ಟಿಯಾಗಿರುತ್ತೆ. ಇವಾಗ ನೋಡಿ ಆರೋಗಿತ್ತು. ಇವಾಗ ನಾವು ಮುಚ್ಚಿದ ಓಪನ್ ಮಾಡೋಣ. ನೋಡಿ ಈ ಥರ ಬಂದಿದೆ ಅಲ್ವಾ, ಭಾಳ ಚೆನ್ನಾಗಿ ಬಂದಿದೆ. ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಉದುರುದುರಾಗಿ ನೋಡಿ. ಕಲಸ್ಬೇಕು ಇದನ್ನು ಚೆನ್ನಾಗಿ ಈ ಥರ. ಇವಾಗ ಇದನ್ನು ಒಂದು ಬೌಲ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ರುಚಿಯಾದ ಬಿಸಿ ಬಿಸಿ ವೆಜಿಟೇಬಲ್ ಪಲಾವ್ ರೆಡಿ. ಭಾಳ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಾಡಿಕೊಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆನಾ ಫ್ರೆಂಡ್ಸ್? ಭಾಳ ಚೆನ್ನಾಗಿರುತ್ತೆ, ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ರುಚಿಯಾದ ವೆಜಿಟೇಬಲ್ ಬಿರಿಯಾನಿ ರೆಡಿ. ಓಕೆ ಫ್ರೆಂಡ್ಸ್.